ವ್ಯಾಪಾರ ಇರುತ್ತೆ. ಕುಂದಗಳ ಈಗ್ತಾನೆ ನಾವು ಸಂಜೀವಿನಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಬೆಂಗಳೂರು ಮೇಲೆ ಹೇಳ್ತಾ ಹೋಗಿದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವೀಗ ಏನು ಇದರ ವಾರ್ಡ್ ಎಳಚೇನಹಳ್ಳಿಯ 185 ಹಿಂದಿಂದ ಈಗ 205 ವಾರ್ಡಿನ ಸಂಬಂಧಪಟ್ಟಂತೆ ನಾವು ಬೂತ್ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡುವ ಸಲುವಾಗಿ ಅವರ ದೂರುಗಳನ್ನು ತೋಳೋದಕ್ಕೆ ನಾವು ಇದು ಮಾಡ್ತೀವಿ. ಇದು ಇವತ್ತು ಚಾಲನೆಯ ಪ್ರಥಮ ರಂಗಸ್ವಾಮಿ ಅಂತ ಇವರ ಹೆಸರು ಒಂದು ಸರ್ ಮೇಲೆ ಇದು ಲಕ್ಷ್ಮಿ ಓಲ್ಡ್ ಪೇಪರ್ ಮಾರ್ಟ್ ಅಂತ ಇದೆ ಇಲ್ಲಿ ಅಂಗಡಿ ಪೇಪರ್ ಇದು ಮಾಡ್ತಾರೆ ಅಂದ್ರೆ ಓವರ್ ಆಲ್ ಗುಜರಿ ಅಂದ್ರೆ ಕಬ್ಬನ ಗಿಬ್ಬನ ಎಲ್ಲ ಮಾಡ್ತಾರೆ. ಈ ಅಂಗಡಿ ಬಗ್ಗೆ ಒಂದು ಮಾತು ಹೇಳ್ಬೇಕು. ಇವ್ರು ಮೊದಲು ಇಲ್ಲಿ ಕಟ್ಟಡ ಆಗ್ತಾ ಇದೆ ಇಲ್ಲಿ ಇದ್ರು. ಇವರಿಗೆ ಪೊಲೀಸ್ನವ್ರು ಬಂದು ಯಾವಾಗ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಮಾಮೂಲಿ ವಸೂಲಿ ಮಾಡ್ತಾ ಇದ್ರು. ನಾವು ವಿನಯ ಕೇಳಿದ್ವಿ, ಕುಮಾರಸ್ವಾಮಿ ಪೊಲೀಸರನ್ನು ಕೇಳಿಸಿ ಅವತ್ತಿಂದ ಅವರು ಬರದೇ ರೀತಿಯಲ್ಲಿ ನಾವು ಇದು ಮಾಡಿದ್ವಿ. ಇದು ಇವರಿಗೆ ನಮ್ಮ ಕಡೆಯಿಂದ ಆವಾಗ ಆದಂಥ ಉಪಯೋಗ ಅಂದರೆ ಪೊಲೀಸ್ನವರ ಮಾಮೂಲಿ ವಸೂಲಿಗಳನ್ನು ನಾವು ಇವರು ನಿಂತಿದ್ವಿ. ಮತ್ತು ಅವ್ರೇನು ಬಂದಿದ್ದಾರೆ ಏನೋ ಗೊತ್ತಿಲ್ಲ, ಬಂದೇ ಬರ್ತಾ ಇದ್ರು. ಹಾಂ, ಬುದ್ಧಿ ಬಿಡಲ್ಲ. ಈಗ ನಾವು ಲೋಕಲ್ ಸಮಸ್ಯೆ ಇರ್ತಾರಲ್ಲ, ಲೈಟ್ ಇರ್ಬೋದು, ರೋಡ್ ಇರ್ಬೋದು, ಅಥವಾ ಬಿ ಬಿ ಎಂ ಪಿ ಇದು ನೀರು ಸರಿಯಾಗಿ ಬರ್ತಾ ಇರ್ಬೋದು, ಈ ಥರದ್ದು ಏನು ಸಣ್ಣ ಪುಟ್ಟದ್ದು ಮೊನ್ನೆ ಮರ ಬಿಟ್ಟಿರ್ಬೇಕು, ಈ ಥರ ಸಮಸ್ಯೆಗಳಿದ್ದಾಗ ನೀವು ಯಾರನ್ನಾದರೂ ಭೇಟಿ ಆಗಬೇಕು, ಯಾರು ಇದು ಮಾಡಬೇಕು ಅಂತ. ಅದಕ್ಕಾಗಿ ನಾವು ಅದರ ಬಗ್ಗೆ ನಮ್ಮ ಸಂಪರ್ಕದಲ್ಲಿ ನೀವು ಬಂದಾಗ ನಾವು ನಮ್ಮ ಡೀಟೇಲ್ ಕೊಡ್ತೀವಿ, ನಿಮಗೆ ಫೋನ್ ಮಾಡಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಅಧಿಕಾರಿಗಳಿಗೆ ಹೇಳಿ ಅಥವಾ ಅವ್ರ ಕಸದ ಕರೆದು ಕಟ್ಟಿ ಅವರಿಗೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಾವು ನಿಮ್ಮ ಸಹಕಾರ ಮತ್ತು ಸೇವೆ ಮಾಡ್ತೀವಿ. ಹಾಗೆ ಸರ್ಕಾರದ ಬರುವಂಥ ಯಾವುದೋ ಸೇವೆಗಳಿರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸಿ ಯಾವುದೇ ರೀತಿ ಅದಕ್ಕೆ ಲಂಚ ಇದ್ದಾರೆ ಹಿಂಗೇನೋ ಒಂದು ಬರುತ್ತೆ ಬಡವ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಅದು ಸಿಕ್ಕೋದಿಲ್ಲ ಅದ್ಯಾರ ಅದಕ್ಕೆ ಕಣ್ಣು ಕೇಳ್ತಾರೆ ಅಥವಾ ಈಗಾಗಲೇ ನಾವು ರೇಷನ್ ಅಂತ ಮಾಡಿದ್ವಿ. ಈ ಥರದ್ದು ಏನೇ ಒಂದು ಇದ್ರೂ ಕೂಡ ಸರ್ಕಾರದ ಈ ಥರ ಸೇವೆಗಳನ್ನ ಅಸಪರ್ ಕೊಟ್ಟಾಗ ಅಥವಾ ಬೇರೆ ಬೇರೆ ಲೋಕಗಳು ಅದನ್ನು ಕೂಡ ಶುರು ಮಾಡೋದಕ್ಕೆ ನಾವು ಸಂಪರ್ಕ ಮಾಡ್ತಾಯಿದ್ವಿ. ಈಗ ನೋಡಿ ಕಾರ್ಡ್ ಅವ್ರಿಗೆ ಕೊಡ್ತಾರೆ. ಜೋರಾಗಿ ಮಾತಾಡಿ. ಪ್ರತಿ ತಿಂಗಳು ಅಂದರೆ ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡ್ತಾ ಇರ್ತೀನಿ. ನಿಮಗೆ ಈ ತಿಂಗಳು ಅಂದರೆ ಈ ಥರ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ನಿಮ್ಮ ಮನೇಲಿ ಏನೇ ಒಂದು ಸಮಸ್ಯೆ ಇದ್ರು ನೀವು ನನಗೆ ತಿಳಿಸಿದ್ರೆ ಅಲ್ಲೇ ಇದೊಂದು ಕಾರ್ಡ್ ಕೊಡ್ತೀನಿ, ನನ್ನ ನಂಬರ್ ತಗೋ ಆಫೀಸ್ ಕೊಟ್ಟಿರ್ತೀನಿ, ಏನಾದರೂ ಇದ್ರೆ ಮಾಡ್ಬೋದು. ಇವಾಗ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಇವಾಗ ಪೊಲೀಸರು ಬರಲ್ಲ ಯಾವಾಗಲೂ ಅಲ್ಲ, ನೀವು ಪ್ರಾಮಾಣಿಕವಾಗಿ ಹೇಳ್ಬೇಕು ಯಾಕಂದ್ರೆ ಸಮಸ್ಯೆ ಬಗೆಯಾಗಿರೋದು ನೀವು ಪ್ರಾಬ್ಲಮ್ ಇದೆ. ನೀವು ತೊಂದರೆ ಇದ್ದಾಗ ನೀವು ಹೇಳ್ಕೊಳ್ಲಿಲ್ಲ ಅಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಏನಾದ್ರೆ ಭ್ರಷ್ಟಾಚಾರಕ್ಕೆ ಯಾಕಂದ್ರೆ ನಮಗೆ ಮಾಹಿತಿ ಬಂದ್ರೆ ಅಂದ್ರೆ ನಾವು ಪರಿಹಾರ ಅವ್ರ ಹೇಳ್ಬಿಡ್ರ ಅಂಗಡಿಯಲ್ಲಿ ಇಟ್ಕೊಳ್ಳೋದ ಭಯ ನಮ್ಗೆ ಈ ಕಾರ್ಡ್ ಇಟ್ಕೊಳ್ಳಿ, ಈ ಕಾರ್ಡ್ ಇಟ್ಕೊಳ್ಳಿ, ಪ್ರತಿ ತಿಂಗಳು ಬರ್ತೀವಿ. ಈಗ ನೀವು ಅಕಸ್ಮಾತ್ ನಿಮಗೆ ಸಮಸ್ಯೆ ಬಂದ್ರೆ ನಿಮ್ಮ ನಂಬರ್ ಇದೆ, ನನ್ನ ಹೆಸರು, ನನ್ನ ನಂಬರು, ನನ್ನ ಪ್ರತಿಯೊಂದು ಡೀಟೇಲು ಇದೆ, ನೀವು ನನಗೆ ಕಾಲ್ ಮಾಡಿ. ಈ ಥರ ಸಮಸ್ಯೆ ಇದೆ, ಇಮಿಡಿಯೇಟ್ ಆಗಲಿಲ್ಲ ಅಂತಲೂ ನಾವು ಕೆಲಸಗಳು ಮಾಡೋದ್ರಿಂದ ಲೆಕ್ಕದಲ್ಲಿ ನಾವು ಯಾವಾಗ ಇಮಿಡಿಯೇಟ್ಲಿ ಅಥವಾ ಬೇರೆ ಅದನ್ನ ಸಮಯದಲ್ಲಿ ನಾವು. ಆಮೇಲೆ ಇನ್ನೊಂದು ರಂಗಸ್ವಾಮಿ ಅವರೇ, ಈ ಬದಲಾವಣೆ ತರಬೇಕಾದ್ರೆ ನಿಮ್ಮ ಭಾಗಿತ್ವನು ತುಂಬಾ ಜಾಸ್ತಿ ಬೇಕಾಗುತ್ತೆ. ಈಗ ಒಬ್ಬರು ಮಾಡೋದಲ್ಲ, ಈಗ ನೀವು ದೂರು ಕೊಟ್ಟಮೇಲೆ ಅದರಲ್ಲಿ ನಾನು ಆಯ್ತು ನಾನು ದೂರು ಕೊಡಕ್ ಮುಂದೆ ಬರ್ತೀನಿ ಅಂತ ಬಂದಾಗ ಮಾತ್ರ ಇದಕ್ಕೆ ಈ ಬೇಗ ಪರಿಹಾರ ಸಿಗುತ್ತೆ. ಯಾಕಂದ್ರೆ ನಾವು ಬೇರೆಯವ್ರು ಆಗ್ತೀವಿ ದೂರಿಗೆ ಸಂಬಂಧಪಟ್ಟಂಗೆ, ಮೂರನೇ ವ್ಯಕ್ತಿ ಅಂತೀವಿ. ಹಾಗಾಗಿ ನಿಮ್ಮ ಸಹಭಾಗಿತ್ವನು ಜಾಸ್ತಿ ಬೇಕಾಗುತ್ತೆ. ನೀವೇನ ಎಲ್ಲಿ ಬರಬೇಕಾಗಿಲ್ಲ, ಆದ್ರೆ ಇಲ್ಲಪ್ಪ ನನಗೆ ಬೇಡ ನಾನು ಸಾಕು ನಾನು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೋತೀನಿ ಆ ಮನಸ್ಥಿತಿಯಲ್ಲಿ ಇರಬಾರ್ದು ಅಷ್ಟೇ. ಓಕೆ, ಸೊ ಇದು ಇಂದಿನ ಪ್ರಥಮ ಚಾಲನೆ ಆಗಿದೆ. ಇವತ್ತಿಂದ ಡೈಲಿ 20 ಮನೆ ಅಥವಾ 30 ಮನೆ ನಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಈವ್ನಿಂಗು ಅಥವಾ ಜನಗಳು ಯಾವಾಗ ನಮಗೆ ಸಿಗ್ತಾರೆ ಪ್ರತಿನಿತ್ಯ ಅಥವಾ ಯಾವಾಗ ರಜಗಳ ದಿವಸಗಳಲ್ಲಿ ನಾವು ಇದನ್ನು ಕವರ್ ಪ್ರತಿಯೊಂದು ಮನೆಯನ್ನು ಕವರ್ ಮಾಡ್ತೀವಿ. ಯಾರ್ಯಾರು ಈ ಲೈವ್ ನೋಡ್ತಾ ಇದ್ದೀರಾ, ಯಾರಿಗೆ ಆಸಕ್ತಿ ಇದೆ ಸಮಾಜದಲ್ಲಿ ಸೇವೆ ಮಾಡುವಂಥದ್ದು ಅವರು ಪಾಲ್ಗೊಳ್ಬೋದು ನಮ್ಮ ಜೊತೆ. ಆಮೇಲೆ ಅವ್ರಿಗೇನಾದರೂ
ಏನಾದರೂ ಕೆಲಸ ಮಾಡುವಂಥ ಉದ್ದೇಶಗಳು ಇದ್ದರೆ, ಸಮಾಜ ಸೇವೆ ಮಾಡುವಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. KRS ಪಕ್ಷದಲ್ಲಿ ಸೇರಿಕೊಂಡು ತಾವು ಪ್ರಧಿಕಾರಿಗಳಿಗೆ ಮಾಡಿದ್ರೆ ಅವರು ನಮ್ಮನ್ನು ಸಂಪರ್ಕ ಮಾಡಿ ಸೇವೆಗೆ. ಸೊ ಇವತ್ತು ಚಾಲನೆ ಆಗಿದೆ, ಇನ್ನೊಂದು 10-15 ಮನೆಗಳಿಗೆ ಇದೇ ಥರ ಇದು ಮಾಡಿ. ಯಾಕಂದರೆ ಎಲ್ಲ ಲೈವ್ ಕೊಡಲ್ಲ ನಾವು, ಇದು ಯಾಕೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅನ್ನೋದೊಂದು ತಿಳಿಸೋಕ್ಕಾಗಿ ಪ್ರಥಮ ಲೈವ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ದಿವಸಕ್ಕೊಂದು ಲೈವ್ ಮಾಡ್ತೀವಿ ಅಷ್ಟೇ. ಚಾಲನೆ ಶುರು ಮಾಡಿದಾಗ ಫಸ್ಟ್ ಲೈವ್ ಏನಿರುತ್ತೆ ಅದೊಂದು 3-4 ನಿಮಿಷ ಕೊಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ ನಮ್ಮ ಅಭಿಯಾನನ, ಸಂಜೀವಿನಿ ಅಭಿಯಾನನ. ಸೊ ಎಲ್ರಿಗೂ ಧನ್ಯವಾದ, ಸಪೋರ್ಟ್ ಮಾಡ್ತಾ ಇರಿ. KRS ಪಕ್ಷಕ್ಕೆ ತಮ್ಮ ಕೈಯಲ್ಲಾದಷ್ಟು ದೇಣಿಗೆ ನೀಡಿ, ಯಾಕಂದರೆ ಜನಸಾಮಾನ್ಯರ ಸಹಭಾಗಿತ್ವದಲ್ಲೇ ನಡಿಬೇಕಾಗಿದ್ದು. ನಮಗೊಂದಿಷ್ಟು ಖರ್ಚುಗಳೆಲ್ಲ ಇರ್ತವೆ, ಇನ್ ದ ಸೆನ್ಸ್ ಈಗ ಪ್ರಿಂಟಿಂಗು, ಈ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಬೇಕು, ಪುಸ್ತಕ ಪ್ರಿಂಟ್ ಮಾಡಬೇಕು, ನಾವೇನು ಲೇಬರ್ ಕೇಳೋದಾಗಲಿ ಅಥವಾ ಅದಕ್ಕಾಗಿ ಅಲ್ಲ. ಆದರೆ ಕೆಲವೊಂದು ಫಿಕ್ಸ್ಡ್ ಖರ್ಚುಗಳಿರ್ತವೆ, ಅವ್ರ ಕೈಯಲ್ಲಿ ಇರೋ ಕಾರ್ಡು ಏನಿಲ್ಲ ಅಂತಂದ್ರೆ 2 ರೂಪಾಯಿ ಬೀಳ್ಬೋದು, 1.5 ರೂಪಾಯಿ ಬೀಳುತ್ತೆ. ಈಗ ನಮ್ಮ ನಾವೇ ದುಡ್ಡು ಹಾಕ್ಕೊಂಡು ಮಾಡಿಸ್ತಾ ಇದ್ದೀವಿ. ಸೊ ನಿಮ್ಮ ಪಾರ್ಟಿಸಿಪೇಷನ್ ನಿಮಗೂ ಅನುಕೂಲ ಆಗುತ್ತೆ. ಇಷ್ಟೇಳಿ ಲೈವನ್ನು ಮುಗಿಸ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಸಹಕರಿಸಿ ಅಭಿಯಾನದಲ್ಲಿ ಅಂತ ಹೇಳ್ತಾ ಲೈವ್ ಮುಗಿಸ್ತಾ ಇದ್ದೀವಿ.